ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್, ಅದೇ ಸೀಕ್ರೆಟ್ ಕೀ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ, ಇದು ಏನಕ್ಕೆ ಮುಖ್ಯ, ಏನಕ್ಕೆ ಇಂಪಾರ್ಟೆಂಟ್, ಇದನ್ನು ಯಾವಾಗ ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನೋ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದಲ್ಲಿ ಲೈಕ್ ನಂಬಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂದರೆ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ, ಆಲ್ರೆಡಿ ಕೇಳಿರ್ತೀರ. ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದ ನಂತರ ನಿಮಗೆ ನಿಮ್ಮ ಸ್ಲಿಪ್ನ ಪ್ರೊವೈಡ್ ಮಾಡ್ತಾರೆ. ಆ ಸ್ಲಿಪ್ ಮೂಲಕ ಏನಂದರೆ ನೀವು ವೆರಿಫೈ ಆಗಿದೆ ಅಂತ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗಿದೆ ಅಂತೇಳಿ ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿ ಸೀಕ್ರೆಟ್ ಕೀ ಅಂದರೆ ಗೊತ್ತಿರಬೇಕು, ಇದು ಸೀಕ್ರೆಟ್ ಕೀ ಅಂದರೆ ಇಂಪಾರ್ಟೆಂಟ್ ಆಗಿರುತ್ತೆ, ಅದೊಂದು ಯುನಿಕ್ ಐ ಡಿ. ಸೀಕ್ರೆಟ್ ಕೀ ಅನ್ನೋದು ಒಂಥರ ಪಾಸ್ವರ್ಡ್ ಥರ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸೀಕ್ರೆಟ್ ಕೀ ಮೂಲಕ ಏನೇ ನೀವು ಆಪ್ಷನ್ ಎಂಟ್ರಿಗೆ ಆಕ್ಸೆಸ್ ಆಗೋದು. ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ಸೀಕ್ರೆಟ್ ಕೀ ಬಂದುಬಿಟ್ಟು ಮ್ಯಾಂಡೇಟ್ರಿ. ಕೇಳ್ಬೋದು ನೀವು ಸೀಕ್ರೆಟ್ ಕೀ ಎಲ್ಲಿ ಸಿಗುತ್ತೆ ಅಂತ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಪ್ರೊವೈಡ್ ಮಾಡಿದಾಗ ಅಲ್ಲಿ ನಿಮಗೆ ಸೀಕ್ರೆಟ್ ಕೀನ ಕೂಡ ಮೆನ್ಷನ್ ಮಾಡ್ತಾರೆ. ಸೀಕ್ರೆಟ್ ಕೀ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಸೀಕ್ರೆಟ್ ಆಗಿ ಇಟ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೂಡ ನೀವು ಶೇರ್ ಮಾಡೋಕೆ ಹೋಗಬೇಡಿ. ಆ ಸೀಕ್ರೆಟ್ ಕೀ ನಿಮ್ಮ ಐ ಡಿ ಮೂಲಕ ಬೇರೆಯವರು ನಿಮ್ಮ ಆಪ್ಷನ್ ಎಂಟ್ರಿಗೆ ಆಕ್ಸೆಸ್ ಮಾಡಬಹುದು. ಅದಕ್ಕೋಸ್ಕರ ಸೀಕ್ರೆಟ್ ಕೀ ಒಂದು ಯುನಿಕ್ ಆಗಿರುತ್ತೆ, ಅದನ್ನು ಸೀಕ್ರೆಟ್ ಆಗಿ ಕೂಡ ಇಟ್ಕೋಬೇಕಾಗುತ್ತೆ. ಸೀಕ್ರೆಟ್ ಕೀ ಅದೇ ರೀತಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಕೆಯವರು ಆದಷ್ಟು ಬೇಗ ಮಾಡ್ತಾರೆ. ಇದೇನು ಇಷ್ಟೊತ್ತಿಗೆ ಮಾಡಬೇಕಿತ್ತು ಬಟ್ ಗೊತ್ತಿಲ್ಲ, ಮತ್ತು ರಿಸಲ್ಟ್ ಬರುತ್ತಲ್ಲ ಆ ನಂತರ ಘೋಷಣೆ ಮಾಡ್ಬೋದು ಅಂತ ಹೇಳ್ಕೊತೀನಿ. ಒಂದು ಲಿಂಕ್ನ ಜನರೇಟ್ ಮಾಡ್ತಾರೆ, ಸಿಂಪಲ್ಲು ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋತೀರ. ನಂತರ ನೀವು ವೆರಿಫಿಕೇಷನ್ ಸ್ಲಿಪ್ ಇದರಿಂದ ಏನು ಉಪಯೋಗ ಅಂತ ಕೇಳೋದಾದರೆ, ಇದರಿಂದ ನೀವು ಸಿಂಪಲ್ ಆಪ್ಷನ್ ಎಂಟ್ರಿ ಆಕ್ಸೆಸ್ ಆಗ್ಬೋದು. ಆಪ್ಷನ್ ಎಂಟ್ರಿ ನೆಕ್ಸ್ಟ್ ಸ್ಟೆಪ್ ಗೊತ್ತಲ್ಲ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ತರ್ಡ್ ರೌಂಡು, ಇದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತಾ ಅಂದರೆ ಹೌದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದ್ದರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವೈಲೇಬಲ್ ಇರುತ್ತೆ. ಯಾವಾಗ ಬಿಡ್ತಾರೆ ಅಂತ ಕೇಳಿದ್ರೆ ಅರೌಂಡ್ ಇಷ್ಟೊತ್ತಿ ಬಿಡಬೇಕಿತ್ತು, ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿ ಸೀಕ್ರೆಟ್ ಕೀ ಕೂಡ ಬರುತ್ತೆ. ನಂತರ ನೀವು ಅಡ್ಮಿಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಗೆ ಹೋಗ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಸಿಗೋಣ ಮುಂದಿನ ವಿಡಿಯೋ.